ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಕಾಲ್ನಡಿ ನಾವು ಇಂಟಿಗ್ರಲ್ಸ್ ಚಾಪ್ಟರಲ್ಲಿ ನಿಮಗೆ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ಸಲ್ಲಿ ಎರಡು ಕ್ವಶನ್ಸು ನಿಮಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಆಗಿದೆ. ಅದರ ನೆಕ್ಸ್ಟ್ ಕಂಟಿನ್ಯೂ ಕ್ವಶನ್ಸ್ ಬಂದುಬಿಟ್ಟು ಮೂರನೇ ಕ್ವಶನ್ಸು. ಈ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ದು ನಿಮಗೆ ಕಂಪಲ್ಸರಿ ಕ್ವಶನ್ ನಂಬರ್ 44ರಲ್ಲಿ 5 ಮಾರ್ಕ್ಸ್ ಸಿಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಆ ಲಾಸ್ಟ್ ಕ್ವಶನ್ಸ್ ಆರು ಕ್ವಶನ್ಸ್ನ ಫಾರ್ಮುಲಾ ಥರ ಬರೆಸ್ತೇವೆ. ನಿಮಗೊಂದು ಸಣ್ಣ ಚೇಂಜಸ್ ಆಗಿದ್ದಲ್ಲಿ ಏನು ಅಂದರೆ ಇಂಟಿಗ್ರಲ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಾಗಿನ 1/2a ಇಂಟು ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಅಂತ ಬರ್ತೀವಿ ಪ್ಲಸ್ ಸಿ. ಅಲ್ಲಿ ನೋಡಿ ಒಂದು ಚೇಂಜಸ್ ಆಗಿತ್ತು, ಪ್ಲಸ್ ಮೈನಸ್ ಇಂಟರ್ ಚೇಂಜ್ ಆಗಿದೆ ಲಾಸ್ಟ್ ಕ್ಲಾಸಸ್ಸಲ್ಲಿ. ಅದೊಂದು ಕರೆಕ್ಷನ್ ಮಾಡ್ಕೊಂಬಿಡಿ ನೀವು, ಸರಿ ಹೋಗುತ್ತೆ. ಏನಿಲ್ಲ, ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ 1/2a ಇಂಟು ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್. ಬಟ್ ಪ್ರೂವ್ ಮಾಡಿರೋದ್ರಲ್ಲಿ ಕರೆಕ್ಟ್ ಬಂದಿದೆ. ನಿಮ್ಮ ಫಾರ್ಮುಲಾ ಬರ್ಸಿರೋದ್ರೆ ಒಂದು ಚೂರು ಇಂಟರ್ ಚೇಂಜಸ್ ಆಗಿದೆ, ಅದೊಂದು ಕರೆಕ್ಷನ್ ಮಾಡ್ಕೊಂಬಿಡಿ ಅಷ್ಟೇ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ದ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. ಎವ್ಯಾಲ್ಯುಯೇಟ್ ದ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಗೊತ್ತು ನಮಗೆ, 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರುತ್ತೆ. ಸೊ ಇದು ನೀವು ಅಡ್ವಾನ್ಸ್ ಆಗಿ ನಿಮಗೆ ಫಾರ್ಮುಲಾ ಗೊತ್ತಿತ್ತು ಅಂದರೆ ಇದು ಸಬ್ಸ್ಟಿಟ್ಯೂಷನ್ ಟ್ಯಾನ್ ಇನ್ವರ್ಸ್ ಬರ್ತಾ ಇದೆ ಅಲ್ಲಿ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂದರೆ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನ್ ಎ ಇಂಟು ಟ್ಯಾನ್ ಥೀಟಾ ಅಂತಲೇ ತಗೋಬೇಕು. ಮೂರು ಫಂಕ್ಷನ್ಸ್ ಬರ್ತಾವೆ ನಿಮಗೆ ಯಾವ ಥರ ಬರ್ತಾ ಇದ್ರೆ, ಒಂದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ. ಈ ಮೂರು ಫಂಕ್ಷನ್ಸ್ ಈ ರೀತಿ ಬಂದಾಗ ಎಲ್ಲವೂ ಕೂಡ ಡಿನಾಮಿನೇಟರ್ಲ್ಲೇ ಬರ್ತವೆ, ಮತ್ತೆ ಒಂದು ಮೂರಕ್ಕೆ ರೂಟ್ ಬರುತ್ತಷ್ಟೇ. ಇವೆರಡಕ್ಕೆ ನಿಮಗೆ ಗೊತ್ತು ಏನು ಮಾಡಬೇಕು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಎ ಪ್ಲಸ್ ಬಿ ಟು ಎ ಮೈನಸ್ ಬಿ ಫಾರ್ಮುಲಾ ಬರ್ಕೊಂಡು 1/2a ಬರ್ಕೊಂಡು ಅದು ಕ್ಯಾನ್ಸಲ್ ಆಗೋ ರೀತಿ ಬಂದು ನಾವು ಸಾಲ್ವ್ ಮಾಡಿದ್ವಿ ಎರಡು. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದು ನಿಮಗೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಬಿಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾನೇ ತಗೋಬೇಕು ಸಬ್ಸ್ಟಿಟ್ಯೂಷನ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದರೆ ಬಿಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಅಂತಿರಲಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದಾಗ ಸಬ್ಸ್ಟಿಟ್ಯೂಷನ್ ಎ ಟ್ಯಾನ್ ಥೀಟಾ. ಇನ್ ಕೇಸ್ ಡಿನಾಮಿನೇಟರ್ ರೂಟ್ ಬಂದರೂ ಕೂಡ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾನೇ ಆಗಿರುತ್ತೆ. ಸರ್, ಇದು ಸ್ಕ್ವೇರ್ ರೂಟ್ ಬಂದರೆ ಇದಕ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನ್ ಎ ಇಂಟು ಸೀಕೆಂಟ್ ಥೀಟಾ ತಗೊಳ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಸೀಕೆಂಟ್ ಥೀಟಾ, ರೂಟ್ ಬಂದು ಸ್ಕ್ವೇರ್ ರೂಟ್ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನ್ ಎ ಇಂಟು ಸೈನ್ ಥೀಟಾ ತಗೊಳ್ತೀವಿ. ಯಾಕೆಂದರೆ ಫಾರ್ಮುಲಾದಲ್ಲಿ ಬರ್ಸಿದ್ವಿ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ನಾವಲ್ಲಿ ಈ ಸರ್ ಆನ್ಸರು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಬರುತ್ತೆ ಅಂದರೆ ಯಾಕಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಸೀಕೆಂಟ್ ಥೀಟಾ ಆಗಿರುತ್ತೆ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದರೆ ಎರಡರಲ್ಲೂ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ವಿತೌಟ್ ರೂಟ್ ಟು ವಿತ್ ರೂಟ್. ಹಾಗಾದರೆ ಇದರಲ್ಲಿ ವಿತೌಟ್ ರೂಟ್ ಇರೋದಿದ್ದು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನ್ ಎ ಟ್ಯಾನ್ ಥೀಟಾನೇ ಆಗಿರುತ್ತೆ. ವಿತ್ ರೂಟ್ ಇಲ್ಲದೆ ಬಂದರೆ ಇವೆರಡಕ್ಕೂ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಬಟ್ ವಿತ್ ರೂಟ್ ಬಂದಾಗ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನ್ ಎ ಸೈನ್ ಥೀಟಾ. ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಎ ಸೆಕೆಂಡ್ ಥೀಟಾ ವಿತ್ ರೂಟ್ ಆಗಿದೆ. ಇಲ್ಲಿ ವಿತ್ ರೂಟ್ ವಿತೌಟ್ ರೂಟ್ ಎರಡಕ್ಕೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದಾಗ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಹಾಗೆ ನಮ್ಗೆ ಪ್ರೂಫ್ ಬರ್ತಾ ಹೋಗುತ್ತೆ. ಓಕೆ, ಇದು ನೋಡ್ತಾ ಹೋಗೋಣ. ಈಗ ಇದು ಕೂಡ ಅಷ್ಟೇ, 5 ಮಾರ್ಕ್ಸ್ಗೆ ಸುಮಾರು ಟೈಮ್ಸ್ ಕೇಳ್ತಾರೆ, 5 ಟೈಮ್ಸ್ ಅಪಿಯರ್ ಆಗಿದೆ ಎಕ್ಸಾಮಿಗೆ. ಇಂಟಿಗ್ರೇಟ್ ಎವ್ಯಾಲ್ಯುಯೇಟ್ ಅಂದ್ರೆ ಫೈಂಡ್ ದ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಏನಾದ್ರೂ ನಿಮಗೆ ಎಕ್ಸಾಮಿಗೆ ಅಪಿಯರ್ ಆಯ್ತು ಅಂದರೆ, ಓಕೆ ಇದಕ್ಕೆ ಸೊಲ್ಯೂಷನ್ಸ್ ಡೈರೆಕ್ಟ್ ತಗೊಳ್ತೀವಿ, ಪ್ರೂಫ್ ಅಂತ ಹೇಳಿ ಬರ್ತಾ ಹೋಗಿ. ಪ್ರೂಫ್ ಏನಾಗಿದೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀವಿ ನಾವು. ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್. ದಿಸ್ ಇಂಪ್ಲೈಸ್ ಎ ಈ ಕಡೆ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ದಟ್ ಇಸ್ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗುತ್ತೆ. ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅಲ್ಲಿಗೆ ಟ್ಯಾನ್ ಇಕಡೆಗೆ ಶಿಫ್ಟ್ ಆದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ದಟ್ ಇಸ್ ಈಕ್ವಲ್ ಟು ಥೀಟಾ ಇದೆ. ಇದು ಚೇಂಜಸ್ ಅಷ್ಟೇ ನಾವು ಮಾಡ್ಕೊಂಡ್ರದ್ದು ಏನು ಅಂದ್ರೆ, ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದೀವಿ. ಹಾಗಾದ್ರೆ ಎ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ಎಕ್ಸ್ ಬೈ ಎ, ಟ್ಯಾನ್ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ದಟ್ ಇಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ, ರಿಮೈನಿಂಗ್ ಥೀಟಾ ಆಗಿದ್ರೆ ಥೀಟಾ ವ್ಯಾಲ್ಯೂ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಆಯಿತು. ವಿಚ್ ಈಸ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದರೆ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದರೆ ಅಥವಾ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗ್ತಾ ಹೋಗ್ತೀವಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ನಾವು ಇಲ್ಲಿ ಏನಾಗುತ್ತೆ ಇದು ನೋಡ್ತಾ ಹೋಗಿ.
x ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ 1 ಆಯ್ತು θ ನ ಅದು ಮಾಡಬಹುದು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅದು ಮಾಡಬಹುದು x ನ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ 1 ಆಯ್ತು a ಇಸ್ ಕಾನ್ಸ್ಟಂಟ್ ಆಗಿರುತ್ತೆ tan ನ ಡಿಫರೆನ್ಷಿಯೇಟ್ ನಮಗೆ ಗೊತ್ತು tan ನ ಡಿಫರೆನ್ಷಿಯೇಟ್ secant ಸ್ಕ್ವೇರ್ θ ಆಗಿರುತ್ತೆ θ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ ಮಾಡಿದಾಗ dθ dx ಆಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 into dx that is equal to dx ಆಯ್ತು ಅಲ್ಲಿ a into secant ಸ್ಕ್ವೇರ್ a into secant ಸ್ಕ್ವೇರ್ θ into dθ ಆಗೋಬಿಡುತ್ತೆ ಎಲ್ಲ ಈ ಟರ್ಮ್ಸ್ ಆಫ್ θ ದಲ್ಲಿ ಬರುತ್ತೆ ಸೋ ಓಕೆ ಈಗ ನಾನು ಸಬ್ಸ್ಟಿಟ್ಯೂಷನ್ ಮಾಡೋದು ರಿಪ್ಲೇಸ್ ಮಾಡ್ತಾ ಇದೀನಿ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ that is equal to dx ಅನ್ನು ಸಬ್ಸ್ಟಿಟ್ಯೂಷನ್ a into secant square theta into d theta okay divided by a value substitution a square hage irutte okay x square ante heli substitution x andre a tan theta agide a square tan square theta agobudute okay is equal to integrate a into secant square theta into d theta divided by ಎರಡರ a square get common a square common ತಗೊಂಡ್ರೆ ನಿಮಗೆ 1 plus tan square theta ಆಗುತ್ತೆ ಇಲ್ಲಿ a square ಅನ್ನು ಒಂದು a ಕ್ಯಾನ್ಸಲ್ ಆಗುತ್ತೆ ರಿಮೈನಿಂಗ್ that is equal to integrate secant square theta ನ್ಯೂಮರೇಟರ್ ಅಲ್ಲಿ ಹಾಗೆ ಇರುತ್ತೆ secant square theta into d theta divided by a square ಅಲ್ಲಿ ಒಂದು a ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಡಿನೋಮಿನೇಟರ್ ಅಲ್ಲಿ a ಒಂದು ಹಾಗೆ ಉಳಿದಿರುತ್ತೆ 1 plus tan square theta ಅಂದ್ರೆ ನಮಗೆ ಐಡೆಂಟಿಟೀಸ್ ಗೊತ್ತು secant square theta ಅಂತ ಹೇಳಿಬಿಟ್ಟು ಅಲ್ಲಿ secant square theta ಬರ್ಕೊಳ್ತೀವಿ ನ್ಯೂಮರೇಟರ್ secant square ಡಿನೋಮಿನೇಟರ್ secant square ಕ್ಯಾನ್ಸಲ್ 1 over a is the constant ಹೊರಗೆ ಬರ್ತೀವಿ 1 over a is constant ಹೊರಗಿದೆ ರಿಮೈನಿಂಗ್ ಇಂಟಿಗ್ರೇಟ್ ಎಲ್ಲ ಕ್ಯಾನ್ಸಲ್ ಆಯ್ತು 1 over a ಹೊರಗಿದೆ ಇಲ್ಲಿ ಉಳಿದಿದ್ದು only 1 with respect to d theta that is equal to 1 over a into ಈಗ ನೋಡ್ತಾ ಬನ್ನಿ ಇಂಟಿಗ್ರೇಟ್ 1 ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ x ಬರ್ತೀವಿ ಬಟ್ ಇಂಟಿಗ್ರೇಟ್ 1 ವಿತ್ ರೆಸ್ಪೆಕ್ಟ್ ಟು d θ ಇದೆ ಅಂದ್ರೆ ದಟ್ ಇಸ್ ಓನ್ಲಿ θ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟಂಟ್ c ಆಗಿದೆ ಅಲ್ಲಿ is equal to 1 over a ಹಾಗೆ ಇರುತ್ತೆ θ ವ್ಯಾಲ್ಯೂ ಇಲ್ಲಿದೆ θ ವ್ಯಾಲ್ಯೂ θ is equal to tan inverse of x by a ಆಗಿರುತ್ತೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟಂಟ್ c ಆಯ್ತು ಹಾಗಾದ್ರೆ ದೇರ್ಫೋರ್ ನಾವು ಫೈಂಡ್ ಔಟ್ ಮಾಡಿರತಕ್ಕಂತ ಯಾವ ವ್ಯಾಲ್ಯೂ ಅಂದ್ರೆ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ನ 1 ಓವರ್ a ಇಂಟು tan ಇನ್ವರ್ಸ್ ಆಫ್ x ಬೈ a ಪ್ಲಸ್ c ಅಂತ ಫಾರ್ಮುಲಾ ಕೊಟ್ಟಿದ್ವಿ ಈಗ ಪ್ರೂಫ್ ಕೂಡ ಅದೇ ಬಂದಿದೆ ಇದು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ನಿಮ್ಮ ಕಂಪ್ಲೀಟ್ಲಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದರಲ್ಲಿ ಆಕ್ಚುಲಿ ಇಷ್ಟು ನಿಮಗೆ 3 ಆರ್ 4 ಮಾರ್ಕ್ಸ್ ಕೊಡ್ತಾರೆ ರಿಮೈನಿಂಗ್ ಪಾರ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ क्वेश्चंस एवेल्युएट इंटीग्रल विद रेस्पेक्ट टू एक्स डिवाइडेड बाय ए स्क्वायर प्लस एक्स स्क्वायर एंड टेंस एवेल्युएट ಅಂತ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ ಆ ಪ್ರಾಬ್ಲಮ್ ನ ನೆಕ್ಸ್ಟ್ ಈ ಆದ್ಮೇಲೆ ಮಾಡ್ತಾ ಹೋಗೋಣ ಓಕೆ ಪುಟ್ x = ಸಬ್ಸ್ಟಿಟ್ಯೂಷನ್ a tan θ ನಾನು ನಿಮಗೆ ಆಲ್ರೆಡಿ ಹೇಳಿದೆ ನಾಲ್ಕು ಸಬ್ಸ್ಟಿಟ್ಯೂಷನ್ ತಗೋಬೇಕಾಗುತ್ತೆ ಇನ್ನು ಉಳಿದಿರೋ ನಾಲ್ಕು ಕ್ವೆಶ್ಚನ್ಸ್ ಗೆ ಆನ್ಸರ್ ಅನ್ನು ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಯಾವದಕ್ಕೆ ಯಾವ ಯಾವದು ಅಂತ ಈಗ ಆಲ್ರೆಡಿ ಅಡ್ವಾನ್ಸ್ ಹೇಳಿದೀನಿ ನಾನು x square plus a square ಬಂದ್ರೆ x equal to a tan theta root ಒಳಗೆ x square minus a square ಬಂದ್ರೆ x is equal to a secant theta with root ಒಳಗೆ a square minus x square ಬಂದ್ರೆ ನೋಡಿ ಎಲ್ಲ ಒಂದೇ ತರ ಕಾಣ್ತವೆ a square x square ಇಂಟರ್ಚೇಂಜ್ ಇದ್ದಾಗ ಪ್ಲಸ್ ಮೈನಸ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಅಲ್ಲಿಗೆ a square minus x square root ಒಳಗೆ ಬಂದ್ರೆ x is equal to a sin theta ನೆನಪಿರಲಿ ಫಸ್ಟ್ ಗೆ ಈಗ ಆಲ್ರೆಡಿ ಎರರ್ ಮಾಡಿದ್ವಿ ಅವು ಸಬ್ಸ್ಟಿಟ್ಯೂಷನ್ ಇರಲ್ಲ ಡೈರೆಕ್ಟ್ ಆಗಿ ವಿಥೌಟ್ ರೂಟ್ ಅವು ಡಿನೋಮಿನೇಟರ್ ಅಲ್ಲಿ a square minus x square ಆರ್ x square minus a square ಬಂದ್ರೆ a plus b into a minus b ಫಾರ್ಮ್ಯಾಟಿಗೆ ಬರೆದು ಸಾಲ್ವ್ ಮಾಡ್ತಾ ಹೋದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನೀವು ನೋಡಿದ್ರಿ ಆಲ್ರೆಡಿ ಹಾಗಾದ್ರೆ ಪುಟ್ x is equal to a tan theta ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ x square plus a square ಆರ್ a square plus x square ಎರಡು ಒಂದೇ ಇಲ್ಲಿ ಏನು ಲೆಫ್ಟ್ ಸೈಡ್ ಶಿಫ್ಟ್ ಆದ್ರೆ ದಟ್ ಇಸ್ x by a ದಟ್ ಇಸ್ ಈಕ್ವಲ್ ಟು ರಿಮೈನಿಂಗ್ tan θ tan ಶಿಫ್ಟೆಡ್ ಟು ಲೆಫ್ಟ್ ಸೈಡ್ ದಟ್ ಇಸ್ tan ಇನ್ವರ್ಸ್ ಆಫ್ x by a ದಟ್ ಇಸ್ ಗೋಟ್ ರಿಮೈನಿಂಗ್ θ ಹಿಯರ್ ದ ವ್ಯಾಲ್ಯೂ ಆಫ್ θ ಇಸ್ tan ಇನ್ವರ್ಸ್ ಆಫ್ x by a ರಿಮೈಂಡರ್ ಇಲ್ಲಿ ಇದೊಂದು ವ್ಯಾಲ್ಯೂ ಓಕೆ ನೆಕ್ಸ್ಟ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆರ್ θ ಯಾವ ಮಾಡಿದ್ರು ನೋ ಪ್ರಾಬ್ಲಮ್ x ಮಾಡಿದ್ರು ಓಕೆ θ ಮಾಡಿದ್ರೆ x ಮಾಡಿದ್ರೆ dx by d θ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು θ ಮಾಡಿದ್ರೆ ಸಾರಿ θ ಮಾಡಿದ್ರೆ dx by d θ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಡಿಫರೆನ್ಷಿಯೇಟ್ 1 ಆಯ್ತು a ನ ಕಾನ್ಸ್ಟಂಟ್ ಹಾಗೆ ಇರುತ್ತೆ tan ನ ಡಿಫರೆನ್ಷಿಯೇಟ್ ಏನೋ ಅಂದ್ರೆ secant square θ θ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ ಅಂತ ಹೇಳಿದ್ರೆ d θ by dx ಆಗಿರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ dx is equal to a into secant square theta into d theta ಹಾಗಾದ್ರೆ ದೇರ್ಫೋರ್ ಈ ಪ್ರಾಬ್ಲಮ್ ಏನಿದೆ ಅದನ್ನ ಬರ್ಕೊಂಡಿದೆ ಇಂಟಿಗ್ರೇಟ್ dx ಡಿವೈಡೆಡ್ ಬೈ a square plus x square ಅಂದ್ರೆ dx ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ಇದೆ a into secant square theta into d theta
s ಸ್ಕ್ವೇರ್ ಹಾಗೆ ಇದೆ s ಸ್ಕ್ವೇರ್ ಏನಾಗಿದೆ ಇಲ್ಲಿ ಹಾಗೆ ಇದೆ ಪ್ಲಸ್ s ಸ್ಕ್ವೇರ್ tan ಸ್ಕ್ವೇರ್ ಥೀಟಾ ಯಾಕಂದ್ರೆ s ಸ್ಕ್ವೇರ್ ರಿಮೈನಿಂಗ್ ಹಾಗೆ ಇದೆ dx ಸಬ್ಸ್ಟಿಟ್ಯೂಷನ್ ಐತೆ x ಅಂದ್ರೆ ಸಬ್ಸ್ಟಿಟ್ಯೂಷನ್ a tan ಥೀಟಾ ಇಲ್ಲಿದೆ x ಅಂದ್ರೆ ಸಬ್ಸ್ಟಿಟ್ಯೂಷನ್ a tan ಥೀಟಾ ಹಾಗಾದ್ರೆ x ಇರೋ ಜಾಗಕ್ಕೆ a tan ಥೀಟಾ ಬರುತ್ತೆ ಸ್ಕ್ವೇರ್ ಇದೆ a ಸ್ಕ್ವೇರ್ tan ಸ್ಕ್ವೇರ್ ಥೀಟಾ ಇವೆರಡನ್ನು a ಸ್ಕ್ವೇರ್ ವಿತ್ ಕಾಮನ್ ರಿಮೈನಿಂಗ್ ಒಂದು a ಗೆಟ್ ಆನ್ಸರ್ ನ್ಯೂಮರೇಟರ್ ಸೀಕ್ವೆನ್ಸ್ ಕೊಡ್ತಿದ್ರೆ d ಥೀಟಾ ಡಿನೋಮಿನೇಟರ್ 1/1 plus tan ಸ್ಕ್ವೇರ್ ಥೀಟಾ ಹಾಗೆ ಇರುತ್ತೆ ಅಲ್ಲಿಗೆ a ಅನ್ನೋದು 1 ಓವರ್ a ಕಾನ್ಸ್ಟಂಟ್ ಹೊರಗಿದೆ 1 plus tan ಸ್ಕ್ವೇರ್ ಥೀಟಾ ಅಂದ್ರೆ ಟ್ರಿಗನೋಮೆಟ್ರಿಕ್ ಐಡೆಂಟಿಟೀಸ್ ನಮಗೆ ಗೊತ್ತಿರೋದು ದಟ್ ಇಸ್ ಸೀಕ್ವೆನ್ಸ್ ಸ್ಕ್ವೇರ್ ಥೀಟಾ ಆಗಿರುತ್ತೆ ಅಲ್ಲಿ ಸೀಕ್ವೆನ್ಸ್ ಸ್ಕ್ವೇರ್ ಥೀಟಾ ಸೀಕ್ವೆನ್ಸ್ ಸ್ಕ್ವೇರ್ ಥೀಟಾ ಗೆಟ್ ಆನ್ಸರ್ ಇನ್ನುಳಿದಿದ್ದು 1 ಆಯ್ತು 1 ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು d ಥೀಟಾ ಅಂತ ಇರುತ್ತೆ ಥೀಟಾ ಆಗುತ್ತೆ ಥೀಟಾ ವ್ಯಾಲ್ಯೂ tan ಇನ್ವರ್ಸ್ ಆಫ್ x / a ಆಗುತ್ತೆ ಹಾಗಾದ್ರೆ ದೇರ್ಫೋರ್ ಇಂಟಿಗ್ರೇಟ್ dx ಡಿವೈಡೆಡ್ ಬೈ a ಸ್ಕ್ವೇರ್ plus x ಸ್ಕ್ವೇರ್ ಅಂತ ನಾವು ಡಿರೈವ್ ಮಾಡಿರೋದು 1 ಓವರ್ a ಇಂಟು 1 ಓವರ್ a ಇಂಟು tan ಇನ್ವರ್ಸ್ ಆಫ್ x / a plus c ಆಗಿರುತ್ತೆ ಇಷ್ಟು ಕೂಡ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದು ಓಕೆ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ ಈಗ ಇದೆ ತರದಿಂದಂದಿದೆ ಇಂಟಿಗ್ರೇಟ್ ಎವಾಲ್ಯೂಯೇಟ್ ದ ಇಂಟಿಗ್ರೇಟ್ ಎವಾಲ್ಯೂಯೇಟ್ ದ ಇಂಟಿಗ್ರೇಟ್ ಎವಾಲ್ಯೂಯೇಟ್ ದ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಎವಾಲ್ಯೂಯೇಟ್ ದ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಸರ್ ಈಗ ಎರಡು ಇದೆ ತಂದಾಗ ನಾವು ವಿತೌಟ್ ಸ್ಕ್ವೇರ್ ರೂಟ್ Without a square root, but here with the square root. So then we have to take the substitution already explained. When a square minus x square, then we get the substitution here. X is equal to a sine theta. So then substitution put x is equal to a into sine theta. That this implies x a degree shift at the x by a that is equal to only sine theta. Sine left side shift at the that is sine inverse of x by a remaining only theta here theta value remained only. अगर which is differentiate with respect to theta अगर x मार देते हैं इधर theta differentiate मार देते हैं ना x का with respect to differentiate theta मार देते हैं dx by d theta that is equal to a is constant आगे रहते sin theta na differentiate namu gottu that is equal to cos theta d theta cos theta madi alli dx is equal to a into here only cos theta into d theta ayitu d theta cos theta dx is equal to a into cos theta therefore problem here dx divided by square root of a square minus x square irodu that is equal to integrate dx the value here the value of dx here a into cos theta into d theta divided by square root of a square is remains same minus the value of substitution x is here sin theta so agadre a square minus x square x andre a sin theta square irudra a square sin square theta agutte a square sin square theta therefore it is equal to integrate a into cos theta into d theta divided by root olage a square common tagondre horage bandre root inda horage only a aagutte nodi root olage a square common tagondre a square into 1 minus sin square theta okay na a square root olage common tagondini a square into 1 minus sin square ee square root cancel aagi a varaga bandre only a varaga bandutte ee root of 1 minus sin square theta agutte so here a get cancel aayitu then therefore that is equal to integrate numerator alli cos theta ide with respect to d theta ide divided by square root of 1 minus sin square theta and identities illu kuda identities use martare 1 minus sin square theta we know that is equal to cos square theta square root cancel and that is equal to integrate numerator cos theta denominator kuda only cos theta out into d theta cos theta get cancel alli 1 into d theta we know that already I will say integrate 1 with respect to d theta andre we know that theta plus c agirutte the value of theta is remained sin inverse of x by a plus c agirutte sin inverse of x by a plus c value therefore integrate with respect to x divided by square root of a square minus x square integrate with respect to x divided by square root of a square minus x square is equal to sin inverse of x by a plus c agirutte idu kuda ashte important formula idu kuda one 2 or 3 times exam ge appear agira questions
evaluate the integrand dx divided by square root of a square minus x square. Then ali put x is equal to a sin theta, substitution x by a is equal to sin theta, differentiate with respect to theta andre dx by d theta, that is equal to remaining a into cos theta agutte, a constant sin differentiate cos theta, idu sun changes aste, idu sun changes idu separate madkanadu but differentiate madadre alli dx sigutte theta nu sigutte. Again we go through problems, integrate with respect to x divided by a square minus x square, value of dx here a cos theta, a square minus x square, value of x is equal to a sin theta, alli square iradinda a square sin square theta, a square common tagandre root inda varu a avante, a get cancel, square root of 1 minus sin square theta andre alli cos square theta, square root cancel, cos cos cancel, 1 with respect to theta, the value of theta is here sin inverse of x by a plus c agutte, which is the integral with respect to x. ಇದು ಕೂಡ ಅಷ್ಟೇ ಫೋರ್ತ್ ಒನ್ ಅದು ಇಲ್ಲಿ ನಾಲ್ಕು ಕ್ವೆಶನ್ಸ್ ಆಗಿದ್ದಾವೆ ನಾಲ್ಕು ಲ್ಯಾಬ್ ಪೇಪರ್ ಕೇಳ್ಬೋದು ಇನ್ನೂ ಎರಡು ಇದ್ದಾವೆ ಅವನು ನೆಕ್ಸ್ಟ್ ನೋಡ್ತಾ ಹೋಗೋಣ ಇದನ್ನ ಕರೆಕ್ಟ್ ಬರ್ದು ಬರ್ದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ 5 ಮಾರ್ಕ್ಸ್ ಕಂಪಲ್ಸರಿ ಇಂಟಿಗ್ರಲ್ಸ್ ಅಲ್ಲಿ ಒಂದು ಕ್ವೆಶನ್ಸ್ ನಿಮಗೆ ಸಿಕ್ಕೋಗ್ಬಿಡುತ್ತೆ ಓಕೆ ಇದು ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಕಲಿಬೇಕು ಇದನ್ನ ಒಂದೆರಡು ಮೂರು ಸರಿ ಕ್ಲಾಸಸ್ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಹೇಳಿದ್ದು ಅಂತ ಹೇಳಿದ್ರೆ ಎರಡು ಮೂರು ಸರಿ ವಿಡಿಯೋಸ್ನ ನೋಡಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ವಿ ಏನು ಬರಿತಾ ಇದ್ವಿ ಅಂತಕ್ಕಂಥದ್ದು ನಿಮಗೆ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ ಸೊ ಅದು ಗೊತ್ತಾಯ್ತು ಅಂದರೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಓಕೆ ನೆಕ್ಸ್ಟ್ ಫಿಫ್ತ್ ಒನ್ ಕ್ವೆಶನ್ ಅದರಲ್ಲಿ ಏನಿದೆ ಎವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ a square plus x square already itaradu a square plus x square bardivi but without root but here with root ide so agarade integrate with respect to x square root of a square plus x square iddaga with root or without root eradku onde substitution that is x is equal to a tan theta are you following ellarigu gotagtide anskondini x square plus a square iddaga x is equal to substitution enagirutte illi substitution put x is equal to a tan theta here also x is equal to a tan theta then this implies x by a that is equal to tan theta agirutte tan ikkade shift aayitu andre tan inverse of x by a okay that is equal to remaining theta ಆಲ್ರೆಡಿ ಬರ್ದಿವಿ ತರದು ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಆಗುತ್ತೆ ದೆನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದಾಗ ಏನಾಗುತ್ತೆ ನೋಡಿ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ತಿದೀವಿ ಡಿಫರೆನ್ಶಿಯೇಟ್ dx / d ಥೀಟಾ ದಟ್ ಇಸ್ ಈಕ್ವಲ್ ಟು ಹಿಯರ್ a ಇಸ್ ಕಾನ್ಸ್ಟಂಟ್ ಏನ ಕಾನ್ಸ್ಟಂಟ್ ಹಾಗೆ ಇರುತ್ತೆ ಟ್ಯಾನ್ ಡಿಫರೆನ್ಶಿಯೇಟ್ ನಮಗೆ ಗೊತ್ತು secant square theta ಇಲ್ಲಿ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂತ ಹೇಳಿದ್ರೆ d ಥೀಟಾ / d ಥೀಟಾ ಅಂಡ್ ಆರ್ ದಿ ಮನ್ಸ್ ಕ್ಯಾನ್ಸಲ್ ಅದಕ್ಕೆ ಏನಾಗುತ್ತೆ 1 ಆಗಿ ಸೋ ಅಲ್ಲಿ dx is equal to a into secant square theta d ಥೀಟಾ ಕ್ರಾಸ್ ಮಾಡ್ತಿದ್ರೆ ದಟ್ ಇಸ್ ಈಕ್ವಲ್ ಟು d ಥೀಟಾ ಅಲ್ಲಿ dx is equal to a into secant square d ಥೀಟಾ ಆಗುತ್ತೆ dx is equal to hence therefore ಪ್ರಾಬ್ಲಮ್ ಇದೆ ನೋಡಿ ಇಂಟಿಗ್ರೇಟ್ dx / square root of a square + x square then dx value here a into integrate secant square theta into d theta divided by square root of a square plus x square value ಅಂತ ಹೇಳಿದ್ರೆ a square tan square theta a square tan square theta ಆಗುತ್ತೆ then that is equal to integrate a ಆಗಿ ಇರುತ್ತೆ secant square theta into d theta ಆಗಿ ಇರುತ್ತೆ divided by square root of a square common ತಗೊಂಡ್ರೆ root ಇಂದ ಹೊರಗೆ a ಆಗುತ್ತೆ ಯಾಕಂದ್ರೆ a square common ತಗೊಂಡ್ರೆ ಇಲ್ಲಿ 1 plus tan square theta ಆಗಿ ಇರುತ್ತೆ 1 plus tan square theta ಆಗಿ ಇದೆ a square root ಇಂದ ಹೊರಗೆ ಬಂದ್ರೆ a a get cancel ಅಲ್ಲಿ 1 plus tan square theta ಆಗಿದೆ ಅಲ್ಲಿ that is equal to integrate ನೋಡ್ತಾ ಹೋಗಿ numerator ಅಲ್ಲಿ secant square theta into d theta ಇದೆ divided by square root of 1 plus tan square theta ಆಗಲೇ ಬಂದಿದೆ that is equal to secant square theta the one square theta get cancel remaining numerator ali secant square theta divided by denominator secant theta into d theta nodi secant square varu root square cancel varu 1 secant theta numerator secant square varu so 1 secant cancel aitu that is equal to integrate only secant theta with respect to d theta namage ulididdu only integrate secant theta into d theta aste ulitu ali is equal to ಇಂಟಿಗ್ರೇಟ್ ಸೆಕೆಂಡ್ ಥೀಟಾ ಇಂಟು ಡಿ ಥೀಟಾ ಇದೆ ಇಂಟಿಗ್ರೇಟ್ ಸೆಕೆಂಡ್ ಥೀಟಾ ಇಂಟು ಡಿ ಥೀಟಾ ಲಾಗ್ ಆಫ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸಿ ಆಗಿದೆ ಅಲ್ವಾ ಅಲ್ಲಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಲ್ಲ ನೋಡ್ತಾ ಬನ್ನಿ ಸೆಕೆಂಡ್ ಥೀಟಾ ಅಲ್ವಾ ಇಲ್ಲಿ ನೋಡ್ತಾ ಬನ್ನಿ ದೇರ್ಫೋರ್ ನಿಮಗೆ ಆಗಲೇ ಒಂದು ಐಡೆಂಟಿಟಿ
secant
थीटा सर इंटीग्रेट सेकेंड थीटा फर्स्ट के फार्मूला ಬರ್ಸಿದೀವಿ ಒಂದು 25 30 ಫಾರ್ಮುಲಾ ಇದೆ ಅದರಲ್ಲಿ ಇದೆ ನೋಡಿ ಇಂಟಿಗ್ರೇಟ್ ಸೆಕೆಂಡ್ ಥೀಟಾ ಅಂದ್ರೆ ಲಾಗ್ ಆಫ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಸೋ ಅಂದ್ರೆ ಲಾಗ್ ಆಫ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟಂಟ್ ಸಿ ಆಗಿದೆ ಲಾಗ್ ಆಫ್ ಸೆಕೆಂಡ್ ಥೀಟಾನ ಇಲ್ಲಿ ಬರೆಯಬಹುದು ಸೆಕೆಂಡ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಗಿ ಕಳಿಸಿ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಳಿಸಿ ಸ್ಕ್ವೇರ್ ರೂಟ್ ಅಲ್ಲಿ ಸ್ಕ್ವೇರ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಥೀಟಾ ಸೆಕೆಂಡ್ ಥೀಟಾ ಇರೋ ಜಾಗದಲ್ಲಿ ನಾವು ಬರ್ಕಬಹುದು ಯಾಕಂದ್ರೆ ಸೆಕೆಂಡ್ ಥೀಟಾ ಇರೋ ಜಾಗದಲ್ಲಿ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬರ್ತೋ ಇವಾಗ ಬಂದಿದೆ ಆಗ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟ್ಯಾನ್ ಥೀಟಾ ವ್ಯಾಲ್ಯೂ ಅಪ್ಲೈ ಮಾಡ್ತೀವಿ ಟ್ಯಾನ್ ಥೀಟಾ ವ್ಯಾಲ್ಯೂ ಅಂತ ಹೇಳಿದ್ರೆ x / a ಅಲ್ಲಿಗೆ ಏನಾಗುತ್ತೆ 1 ಪ್ಲಸ್ x ಸ್ಕ್ವೇರ್ / a ಸ್ಕ್ವೇರ್ ಯಾಕಂದ್ರೆ ಟ್ಯಾನ್ ಥೀಟಾ ಅಂದ್ರೆ x / a ಅಲ್ಲಿಗೆ x ಸ್ಕ್ವೇರ್ / a ಸ್ಕ್ವೇರ್ ಈಗ ಟ್ಯಾನ್ ಥೀಟಾ ಅಂದ್ರೆ x / a ಅಲ್ಲಿಗೆ x / a ಪ್ಲಸ್ c ಆಗಿ ಇಲ್ಲಿ ನೋಡಿ a ಸ್ಕ್ವೇರ್ LCM ತಗೊಂಡ್ರೆ a ಸ್ಕ್ವೇರ್ + x ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ a ಸ್ಕ್ವೇರ್ ರೂಟ್ ಒಳಗೆ ಇದ್ರೆ a ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ a ಆಯ್ತು a ಪ್ಲಸ್ c ಇವೆರಡರಲ್ಲಿ a ಕಾಮನ್ ತಗೊಂಡ್ರೆ LCM ತಗೊಂಡ್ರು a LCM ಆಯ್ತು ಅಲ್ಲಿ ರಿಮೈನಿಂಗ್ x ಪ್ಲಸ್ √ ಆಫ್ a ಸ್ಕ್ವೇರ್ + x ಸ್ಕ್ವೇರ್ ಇದು ಲಾಗ್ ಆಫ್ m / n ಅಂತ ಇರೋದಕ್ಕೆ ಲಾಗ್ m - ಲಾಗ್ n ಇದಷ್ಟು ಸೇರಿ ಏನಾಗುತ್ತೆ ಕಾನ್ಸ್ಟಂಟ್ ಆಗುತ್ತೆ ದಟ್ ಇಸ್ c - ಲಾಗ್ n + c ಏನಾಗಿರುತ್ತೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟಂಟ್ c ಆಗುತ್ತೆ ಅಲ್ಲಿಗೆ ಲಾಗ್ ಆಫ್ x ಸ್ಕ್ವೇರ್ x + √ ಆಫ್ a ಸ್ಕ್ವೇರ್ + x ಸ್ಕ್ವೇರ್ + c ದಟ್ ಇಸ್ ದಿ ಆನ್ಸರ್ ದೆರ್ಫೋರ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ √ ಆಫ್ a ಸ್ಕ್ವೇರ್ + x ಸ್ಕ್ವೇರ್ = ಲಾಗ್ ಆಫ್ x + x प्लस रूट ऑफ a स्क्वायर प्लस x स्क्वायर प्लस c ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಸೋ ಹಾಗಾಗಿ ಎಲ್ಲರೂ ಕೂಡ ಕಂಪಲ್ಸರಿ ಇದೆ ಪ್ರಾಕ್ಟೀಸ್ ಮಾಡಬೇಕು ಓಕೆ ನೆಕ್ಸ್ಟ್ ಎವಾಲ್ಯೂಯೇಟ್ ದ ಇಂಟಿಗ್ರಲ್ प्राक्टिस रूट x स्क्वायर माइनस a स्क्वायर बंद्रे a स्क्वायर प्लस x स्क्वायर बंद्रे अथवा a स्क्वायर माइनस x स्क्वायर बंद्रे a स्क्वायर माइनस x स्क्वायर बंद्रे x = a sin थीटा ई x स्क्वायर प्लस a स्क्वायर बंद्रे x = a tan थीटा सब्स्टिट्यूशन ई x स्क्वायर माइनस a स्क्वायर बंद्रे x = a sec थीटा सब्स्टिट्यूशन ओके ಅಲ್ಲಿ ಪುಟ್ x = a sec थीटा सब्स्टिट्यूशन दट इज इक्वल टू दिस इंप्लाइज ನೋಡ್ತಾವನಿ x ಇರೋದಿ ಇಲ್ಲಿಗೆ ಬಂದ್ರೆ x / a ಆಗುತ್ತೆ दट इज इक्वल टू ओनली sec थीटा ಇಲ್ಲಿ ಇನ್ವರ್ಸ್ ಏನ್ ಬೇಕಾಗಲ್ಲ ಸೋ ಹಾಗಾದ್ರೆ sec थीटा x / a ಆಗುತ್ತೆ sec थीटा ಅಂದ್ರೆ ಓನ್ಲಿ x / a ಅಂತ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ ಸೋ ಹಾಗಾದ್ರೆ ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು थीटा ಡಿಫರೆನ್ಷಿಯೇಟ್ ಮಾಡಿ ದಟ್ ಇಸ್ ಈಕ್ವಲ್ ಟು dx / d थीटा ಆಗುತ್ತೆ ದಿಸ್ ಇಂಪ್ಲೈಸ್ ಇಸ್ ಈಕ್ವಲ್ ಟು a ಇಸ್ ಕಾನ್ಸ್ಟಂಟ್ ಆಗಿರುತ್ತೆ sec थीटा ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಷಿಯೇಟ್ थीटा ಅಂದ್ರೆ sec थीटा ಡಿಫರೆನ್ಷಿಯೇಟ್ sec थीटा tan थीटा ಸೋ ಇಟ್ ಇಸ್ ಈಕ್ವಲ್ ಟು sec थीटा tan थीटा sec थीटा tan थीटा ರಿಮೈನಿಂಗ್ ಇಲ್ಲಿ ಉಳಿದಿರೋ ಅಂತ ಬನ್ನಿ ಈಗ ವಿತ್ ರೆಸ್ಪೆಕ್ಟ್ ಟು थीटा ಇರಲಿ 1 ಆಗುತ್ತೆ ಅಷ್ಟೇ ಅಲ್ಲಿಗೆ dx is equal to a into sec थीटा into tan थीटा into d थीटा dx is equal to a into sec थीटा into tan थीटा into d थीटा therefore problem integrate dx divided by square root of x square minus a square ಅಲ್ಲಿಗೆ this implies integrate dx ಅಂತ ಹೇಳಿದ್ರೆ a into sec थीटा into tan थीटा into d थीटा ಗೆ divided by square root of x square ಅಂತ ಹೇಳಿದ್ರೆ a square sec square theta minus a square ನೋಡಿ x ಅಂದ್ರೆ sec थीटा ಸಬ್ಸ್ಟಿಟ್ಯೂಷನ್ ಸ್ಕ್ವೇರ್ ಜೊತೆಗೆ a square sec square theta ಆಯ್ತು ಹಾಗೆ ಇದೆ ಸಿಂಪ್ಲೈಸ್ a into sec square ಸಾರಿ sec थीटा into tan थीटा into d थीटा divided by रूट ಒಳಗೆ a square ಇದೆ a square ಕಾಮನ್ ತಗೊಂಡ್ರೆ रूट ಒಳಗೆ a square a square ಹೊರಕಂದ್ರೆ ಓನ್ಲಿ ಅಲ್ಲಿ ಸ್ಕ್ವೇರ್ ಆಫ್ a square ಕಾಮನ್ ತಗೊಂಡ್ರೆ ರಿಮೈನಿಂಗ್ sec square थीटा minus a square ಕಾಮನ್ ತಗೊಂಡ್ರೆ 1 ಆಯ್ತು ಯಾಕೆಂದ್ರೆ ಈ ಪಕ್ಕದ ಪಕ್ಕದಲ್ಲಿ ಬರ್ತಿದೆ ನೋಡಿ 1 + 1 + tan square theta 1 +
tan square theta is equal to secant square theta. One again shift mani. And tan square theta is equal to secant square theta minus 1. ಇದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಫಸ್ಟ್ ಪಿಎಸ್ ಟ್ರಿಗನೋಮೆಟ್ರಿ ಐಡೆಂಟಿಟೀಸ್ ಎಲ್ಲರಿಗೂ ಗೊತ್ತು. 1 plus tan square theta equal to secant square. Tan square theta equal to secant square theta minus 1. ಹಾಗಾದ್ರೆ secant square theta minus 1 ಇರತ್ರ ನಾವು ಏನು ಬರೀಬಹುದು ಇಲ್ಲಿ tan square theta ಬರ್ಕೋಬಹುದು. ಓಕೆನಾ? ಸೋ ಈ a ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ದಿಸ್ ಇಂಪ್ಲೈಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ನ್ಯೂಮರೇಟರ್ ಅಲ್ಲಿ secant theta into tan theta into d theta. ಹಾಗಾದ್ರೆ secant theta into tan theta into d theta is divided by square root of divided by square root of secant square theta minus 1 ಅಂತ ಹೇಳಿದ್ರು ನಮಗೆ ಗೊತ್ತು that is tan square theta. So ಅದರ tan square theta ಇದೆ ಒಂದು square root cancel ಆಯ್ತು that is equal to integrate. ಈಗ ಇಲ್ಲಿ secant theta into tan theta numerator ಲಾಗಿ ಇದೆ divided by denominator ಒಂದು tan theta root ಆಗುತ್ತೆ into d theta. ಇಲ್ಲಿ tan theta cancel ರೂಟ್ ಒಳಗೆ tan square square root cancel ಬಟ್ tan tan cancel ಅಲ್ಲಿ ಬಿಡ್ತು ದಿನೋಂದಿ ನಿಮಗೆ ಏನು ಇಂಟಿಗ್ರೇಟ್ secant theta into d theta. ಅಲ್ಲಿ ಇಂಟಿಗ್ರೇಟ್ secant theta into d theta ಇದೆ. ಇಂಟಿಗ್ರೇಟ್ secant theta ಆಗಲೇ ಲಾಸ್ಟ್ ಇದೆ log of secant theta plus tan theta ಆಗಿರುತ್ತೆ plus integral constant c ಆಗಿದೆ. log of secant theta ನ ಏನಂತ ಬರ್ಕೋಬಹುದು ಇಲ್ಲಿ x by a ಅಂತ ಬಂದ್ಬಿಡಿದೆ ಆಗಿದೆ x by a plus tan theta ಏನಂತ ಬರ್ಕೋಬಹುದು tan square theta is equal to secant square theta minus 1 ಹಾಗೆ only tan theta is equal to square root of secant square theta minus 1 tan square theta equal to secant square root ಬಂದಿ again tan theta ಬಂದಿದೆ ಇಲ್ಲಿ ಅಂದ್ರೆ ಇಲ್ಲಿ tan theta ಬಂದಿದೆ ಅಂತ root of secant square theta minus 1 ಅಂತ ಬರೀಬಹುದು. ನೋಡಿ tan theta ಬಂದಿದೆ denominator ಅಲ್ಲಿ root of ಏನಂತ ಬರ್ಕೋಬಹುದು secant square theta minus 1 plus c ಅಂತ ಬರ್ಕೋಬಹುದು is equal to log of x by a plus root of e secant square theta ಇಲ್ಲಿರ secant theta ಅಂದ್ರೆ x by a ಹಾಗಾದ್ರೆ ಏನಾಯ್ತು ಇಲ್ಲಿ x square minus divided by a square minus 1 plus a ಇದರಲ್ಲಿ a square ಕಾಮನ್ ತಗೊಂಡ್ರೆ x square minus a square root ಇಂದ ಕೆಳಗೆ ಬಂದ್ರೆ ಏನು ನೋಡ್ತ ಬನ್ನಿ ನೆಕ್ಸ್ಟ್ ಬರೀನ ಓಕೆ is equal to log of x by a ಅಂದ್ರೆ log of x by a ಅಂದ್ರೆ plus ಇಲ್ಲಿ lcm ತಗೊಂಡ್ರೆ root ಒಳಗೆ x square minus a square divided by a square plus c log of x by a plus root of x square minus a square divided by a square root ಒಳಗೆ ಇದೆ root ಇಂದ ಹೊರಗೆ ಅಂದ್ರೆ a ಆಗಿದೆ. ಡಿನಾಮಿನೇಟರ್ ಅಲ್ಲಿ ಎರಡು ಸ್ಟೆಪ್ ಅಲ್ಲಿ a ಇದೆ a ಅಷ್ಟೇ ಕಾಮನ್ ಕೊಡಿ is equal to log of x by a plus square root of x square minus a square divided by a plus c ಆಗಿದೆ. ಒಂದ್ ಸೆಕೆಂಡ್ ನೋಡಿ ಒಳಗೆ ಎ ಸ್ಕ್ವೇರ್ ಬಂದು ಎ ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ ಎ ಆಯ್ತು. ಅಲ್ಲಿಗೆ ಎರಡರಲ್ಲೂ ಎ ಎಲ್ಸಿಎಂ ತಗೊಂಡ್ವಿ ಡಿನಾಮಿನೇಟರ್ ಅಲ್ಲಿ ಎ ಆಯ್ತು ಎರಡರಲ್ಲೂ ಎ ಆಗುತ್ತೆ ಡಿನಾಮಿನೇಟರ್ ಅಲ್ಲಿ. ಅಲ್ಲಿಗೆ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿಚ್ ಈಸ್ ಆಲ್ಸೋ ಲಾಗ್ ಆಫ್ ಎಂ ಬೈ ಎನ್ ಫಾರ್ಮ್. ಲಾಗ್ ಆಫ್ ಎಂ ಬೈ ಎನ್ ಅಂತ ಹೇಳಿದ್ರೆ ಲಾಗ್ ಎಂ ಅಲ್ಲಿ ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಲಾಗ್ ಎ ಪ್ಲಸ್ ಸಿ ಇದಷ್ಟು ಸೇಮ್ ನಾನು ಆವಾಗ ಹೇಳಿದ್ದೆ ಏನಾಗುತ್ತೆ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ ಆಗಿರುತ್ತೆ. ಅದಷ್ಟು ಅಲ್ಲಿ ಇಟ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಇಷ್ಟು ಇಂಟಿಗ್ರಲ್ ವ್ಯಾಲ್ಯೂ ಆಯಿತು. ಹಾಗಾದ್ರೆ ದೇರ್ಫೋರ್ ನಮ್ಮ ಕ್ವೆಶ್ಚನ್ ಇರೋದೇನಲ್ಲಿ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಇಷ್ಟು ಕೂಡ ನಿಮಗೆ ಆನ್ಸರ್ ಆಗುತ್ತೆ. ಇದು ಅಷ್ಟೇ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ಲಾಸ್ಟ್ ಎರಡು ಕ್ವೆಶನ್ ಚೂರ್ ಲೆಂತಿ ಅನ್ಸುತ್ತೆ, ಅಷ್ಟು ಬಿಟ್ಟರೆ ಈಸಿ ಇದಾವೆ ಎಲ್ಲ ಫಾರ್ಮುಲಾ ಎಲ್ಲ ಐಡೆಂಟಿಟೀಸ್ ಇದುವರೆಗೂ ತಗೊಂಡಿರೋವೆಲ್ಲ ಇಂಟಿಗ್ರೇಷನ್ಸಲ್ಲಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ಅವನ್ನ 10th ಫಸ್ಟ್ ಪಿ ಸಿ ಎಲ್ ಚೆನ್ನಾಗಿ ಬಂದಿರೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಓಕೆ, ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ನಿಮ್ಗೆ ಏನು ಅರ್ಥ ಆಗಿರಲ್ವೋ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಆಗುತ್ತೆ. ಇಂಟಿಗ್ರೇಟ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸಬ್ಸ್ಟಿಟ್ಯೂಷನ್ ಅಂತೂ ಇಲ್ಲಿ ಫಸ್ಟ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಹೇಳ್ಬಿಟ್ಟೆ ಸಬ್ಸ್ಟಿಟ್ಯೂಷನ್ ಯಾವ್ಯಾವ ಅಂತ. ಅವ್ನು ಬರ್ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ರೀತಿಯಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡಿವಿ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ವಿತ್ ರೂಟ್ ಒಳಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರ್ತೀವಿ ಎಕ್ಸ್ ಇಸ್ ಈಕ್ವಲ್ ಟು ಎ ಸಿ ಕೆಂತಿದ್ದ ಎಕ್ಸ್ ಇಸ್ ಈಕ್ವಲ್ ಟು ಎ ಸಿ ಕೆಂತಿದ್ದ ಎ ಆಗಲಿ ಶಿಫ್ಟ್ ಆದರೆ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ರಿಮೈನಿಂಗ್ ಸೀಕೆಂಟ್ ಥೀಟಾ ಆಯಿತು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಅಲ್ಲಿ ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದರೆ ಡಿ ಎಕ್ಸ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಸೀಕೆಂಟ್ ಥೀಟಾ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ ಡಿಫರೆನ್ಷಿಯೇಟ್ ಆಗುತ್ತೆ. ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ ಡಿಫರೆನ್ಷಿಯೇಟ್ ಯಾವುದು ಸೀಕೆಂಟ್ ಥೀಟಾ. ಅಲ್ಲಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಥೀಟಾ ಕ್ರಾಸ್ ಮಲ್ಟಿಪ್ಲೈ ಅಷ್ಟೇ ಇದೆ.
ಈಗೇನ್ ಕ್ವೆಶ್ಚನ್ಸ್ ಇಂಟಿಗ್ರೇಟ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇದೆ dx ಅಂದ್ರೆ ಸಬ್ಸ್ಟಿಟ್ಯೂಷನ್ ಬಂದ್ರದು a x ಅಂತ ಇರಲಿ a ಸಿಕ್ಕಿದ್ ಇದರಲ್ಲಿ ಸ್ಕ್ವೇರ್ ರೂಟಿ a ಸ್ಕ್ವೇರ್ ಸಿಕ್ಕಿದ್ ಬಿಡ್ತಿದೆ ಮೈನಸ್ a a ಸ್ಕ್ವೇರ್ ಕಾಮನ್ ತಗೊಂಡು ರೂಟ್ ಇಂದ ಹೊರಗ್ತಿದೆ a ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಆಫ್ c ಸ್ಕ್ವೇರ್ ಜೊತೆ ಮೈನಸ್ 1 ಅಂತ ಹೇಳಿದ್ರೆ ಅಲ್ಲಿ tan ಸ್ಕ್ವೇರ್ ಥೀಟಾ ಆಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಇನ್ನು ಉಳಿದ tan ಥೀಟಾ ನ್ಯೂಮರೇಟರ್ ಸೇಮ್ tan tan ಬಿಟ್ ಕ್ಯಾನ್ಸಲ್ secant ಥೀಟಾ log of secant plus tan ಥೀಟಾ ಫಾರ್ಮುಲಾ ಇದೆ ಅಲ್ಲಿ a secant ಅಂದ್ರೆ x / a tan ನ ಇಲ್ಲಿ ಬರ್ಕೋಬಹುದು ಸಿ tan² = secant² - 1 ಇರುತ್ತೆ ಸ್ಕ್ವೇರ್ ರೂಟ್ ಅಗಡಿ ಸ್ಕ್ವೇರ್ ಅಗಡಿ ಶಿಫ್ಟ್ ಮಾಡಿ secant² - 1 tan ಥೀಟಾಗೆ ಬಂದ್ರದೇ ಅದರ ವ್ಯಾಲ್ಯೂ ಸೋ ಹಾಗಾದ್ರೆ secant² - 1 secant² ಅಂತ ಅಂದ್ರೆ x² - a² - 1 ಆಗಿರುತ್ತೆ ಇದು a² ಎಲ್ಸಿ ಅಂತ ಅಂದ್ರೆ x² - a² ಡಿವೈಡೆಡ್ ಬೈ a² ರೂಟ್ ಇಂದ ಹೊರಗೆ ಬಂದ್ರೆ a ಆಗುತ್ತೆ ಡಿನಾಮಿನೇಟರ್ a ವ್ಯಾಲ್ಯೂ ಎರಡು ಸೇಮ್ ಎಲ್ಸಿ ಅಂತ ತಗೊಂಡ್ರೆ x √ ಆಫ್ x √ ಆಫ್ x² - a² log ಆಫ್ m / n ಫಾರ್ಮ್ ಹಾಗಾದ್ರೆ log m ಅಂದ್ರೆ ಫಸ್ಟ್ ನ್ಯೂಮರೇಟರ್ n ಅಂದ್ರೆ ಮೈನಸ್ log ಮೈನಸ್ ಲಾಗ್ ಎ ಪ್ಲಸ್ ಸಿ ಅಂತಕಂತದ್ದು ಕಂಪ್ಲೀಟ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸೋ ಅದನ್ನ ನಾವು ಸಿ ಅಂತ ಬರ್ಕೋ ಇಲ್ಲಿ ಲಾಗ್ ಆಫ್ x² / a² - a² + ಸಿ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x² / a² + ಲಾಗ್ ಆಫ್ x² / a² = ಲಾಗ್ ಆಫ್ x + √ ಆಫ್ x² - a² + ಸಿ ಆಗಿರುತ್ತೆ ಓಕೆ ಇದಿಷ್ಟು ಕ್ವೆಶ್ಚನ್ಸ್ ನಿಮಗೆ ಇಷ್ಟ ಆದವು ಆರ್ ಕ್ವೆಶ್ಚನ್ಸ್ ಆದವು ಕಂಪ್ಲೀಟ್ ಆ ಪ್ರಾಕ್ಟೀಸ್ ಮಾಡಿ ನಿಮಗೆ ಎಲ್ಲೆಲ್ಲಿ ಏನೇನು ಡೌಟ್ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ರಿಯಲ್ ಆಗಿ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಮೂರು ನಾಲ್ಕು ಸರಿ ನೋಡಿ ನೋಡಿ ಇದರಲ್ಲಿ ಐದು ಕ್ವೆಶ್ಚನ್ಸ್ನು ಎಲ್ಲರೂ ಕಂಪಲ್ಸರಿ 5 ಆರ್ 10 ಟೈಮ್ಸ್ ಅದರಲ್ಲಿ ಬಿ ಸೆಕ್ಷನ್ನ ಕೆಲವರಿಗೆ ಹೇಳಿದ್ದೀನಿ ನಾನು ಹೆಸರು ಯಾರ್ಯಾರು ಅಂತ ಆಮೇಲೆ ನಿಮಗೂ ಗೊತ್ತಿರುತ್ತೆ ನಮಗೆ 5 ಮಾರ್ಕ್ಸ್ದೇ ಸರ್ ಹೇಳೋದು ಅನ್ನೋದು ಈಗ ಫಸ್ಟ್ ಪಿಯುಸಲ್ಲಿ ಯಾರನ್ನ ನೋಟ್ ಮಾಡಿ 5 ಮಾರ್ಕ್ಸಿ ಬರ್ರಿ 3 ಮಾರ್ಕ್ಸ್ನ ಬರ್ರಿ ಅಂತ ಹೇಳ್ತದ ಅವರೆಲ್ಲರೂ ಕೂಡ ಇದುವರೆಗೂ ರಿಲೇಷನ್ ಫಂಕ್ಷನ್ಸು ಮತ್ತು ನಮಗೆ ಮ್ಯಾಟ್ರಿಕ್ಸಲ್ಲಿ ಮತ್ತು ಸೆಕೆಂಡ್ ಆರ್ಡರ್ ಡಿರಿವೇಟಿವ್ ಮತ್ತು ರೇಟ್ ಮೆಸರ್ಸು ಮತ್ತು ಇಂಟಿಗ್ರಲ್ಸಲ್ಲಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ 5 ಮಾರ್ಕ್ಸ್ ಕ್ವೆಶನು 3 ಮಾರ್ಕ್ಸ್ ಕ್ವೆಶನ್ಸ್ನು ನೀವು 5 ಟೈಮ್ಸ್ ಪ್ರಾಕ್ಟೀಸ್ ಮಾಡಿರೋದ ನಾನು ನೆಕ್ಸ್ಟ್ ಟೈಮ್ ಕೇಳ್ತೀನಿ ಅವತ್ತು ದಿವಸ ಅಪ್ಲೋಡ್ ಮಾಡಬೇಕು ಅಷ್ಟರೊಳಗೆ ಅಷ್ಟು ಅಪ್ಲೋಡ್ ಮಾಡೋಕ್ಕೆ ಬರೆದು ಫೋಟೋ ಕಾಪಿ ರೆಡಿ ಇಟ್ಕೊಂಡಿರ್ರಿ ಓಕೆ ಈಗ ಇದುವರೆಗೂ ಈಗ ಏನು 5 ಕ್ವೆಶನ್ಸ್ ಇದಾವೆ 5 ಕೂಡ ನೀವೆಲ್ಲರೂ ಕೂಡ 5ದೇ ಸರಿ ಜನರಲ್ ಆಗಿರ ಎಲ್ಲರೂ ಬರೀಬೇಕು ಆದರೆ ಬಿ ಸೆಕ್ಷನ್ ಎ ಸೆಕ್ಷನಾಗ ಯಾರಿಗೆ ಹೇಳ್ತಿದ್ನ ಅಷ್ಟು ವಿದ್ಯಾರ್ಥಿಗಳು ನಾನು ನಿಮಗೆ ಪರ್ಟಿಕ್ಯುಲರ್ ಫೋನ್ ಮಾಡೋಕೆ ಹೇಳಿದಾಗ ಎಲ್ಲರೂ ಫೋನ್ ಮಾಡಬೇಕು ಮತ್ತೆ ಅದು ಬಿಟ್ಟು ನೀವು ಸುಮ್ಮನೆ ಕೆಲವರು ಯಾರೋ ಮಾಡಿದ್ರಿ ಯಾರೋ ಬಿಟ್ಟರಿ ಅಂದರೆ ನಾವು ವಾಪಸ್ ಮಾಡಿದಾಗ ನಿಮ್ಗೆ ಕೇಳ್ತಿದ್ದೀವಿ ಏನೇನು ಮಾಡಿದ್ರೆ ಬಿಟ್ಟಿದ್ರ ಅಂತ ಅದನ್ನು ಓಕೆ ಅದನ್ನು ಅಷ್ಟು ಕೂಡ ಎಲ್ಲರೂ ಕೂಡ ಈಗ 5 ಮಾರ್ಕ್ಸ್ನ ಪ್ರಾಕ್ಟೀಸ್ ಮಾಡಿರ್ಬೇಕು ಓಕೆನಾ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಈಗ ಓಕೆ ನೆಕ್ಸ್ಟು ಇಂಟಿಗ್ರಲ್ಸ್ ಆಫ್ ದಿ ಟೈಪ್ ಅಂತ ಬರುತ್ತೆ ನೆಕ್ಸ್ಟ್ ನಿಮಗೆ ಇಂಟಿಗ್ರಲ್ಸ್ ಆಫ್ ದಿ ಟೈಪ್ ಅಂತ ಹೇಳ್ಬಿಟ್ಟು ಇಂಟಿಗ್ರಲ್ಸ್ ಆಫ್ ದಿ ಟೈಪ್ ಯಾವ್ಯಾವ ಟೈಪಲ್ ಇಂಟಿಗ್ರಲ್ಸ್ ಬರ್ತಾವೆ ಅಂತ ಫಸ್ಟ್ ಒನ್ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಒಂದು ಸೆಕೆಂಡ್ ಒನ್ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ ಎರಡು ಮೆಥಡ್ ಈಗ ಬರ್ತದೆ ಯಾವ ಎರಡೂ ಮೆಥಡ್ ಯಾವಾಗ ಇರ್ತವೆ ಅಂದರೆ ಕ್ವೆಶನ್ಸು ನಿಮಗೆ ಏನು 5 ಡಿರೈವೇಷನ್ ಮಾಡಿದ್ನಲ್ಲ ಆ 5 ಡಿರೈವೇಷನ್ಸಿಗೆ ಯಾವುದಾದ್ರೂ ಒಂದೊಂದಲ್ಲಿ ನೋಡಿ ಇದು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ವಿತೌಟ್ ರೂಟು ವಿತ್ ರೂಟು ವಿತೌಟ್ ರೂಟಲ್ಲೂ ಕೂಡ ನಿಮಗೆ 3 ಕ್ವೆಶನ್ಸ್ ಇದ್ದಾವೆ ವಿತ್ ರೂಟಲ್ಲೂ ಕೂಡ ನಿಮಗೆ 3 ಕ್ವೆಶನ್ಸ್ ಇದ್ದಾವೆ ಆ ವಿತ್ ರೂಟ್ ಕೇಳಿದರೆ ಈ ಫಾರ್ಮ್ಯಾಟಲ್ಲಿ ಬರುತ್ತೆ ಕ್ವೆಶನ್ಸು ವಿತೌಟ್ ರೂಟ್ ಕೇಳಿದರೆ ಈ ಫಾರ್ಮ್ಯಾಟಲ್ಲಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಸೊ ಹಾಗಾಗಿ ಇವೆರಡೂ ಕೂಡ ನಿಮಗೆ ಏನು ಮೆಥಡ್ ಇದೆ ಅಂತ ನೋಡ್ತಾ ಹೋಗೋದಾದರೆ ಫಸ್ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಕ್ಕಂಥದ್ದು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮೆಟಲ್ಲಿ ಇರುತ್ತೆ ನಿಮ್ಗೆ ಕೊಟ್ಟರು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ನಾವು ಏನು ಮಾಡಬೇಕು ಕಂಪ್ಲೀಟ್ ಸ್ಕ್ವೇರ್ ಮೆಥಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು ಜನರಲಾಗಿ ಮಾಡ್ಕೊಳಕ್ಕಾಗಲ್ಲ ಸೊ ಓಲ್ಡ್ ನಿಮ್ಮ ಏನಿತ್ತಲ್ಲ ಸ್ಟೇಟ್ ಸಿಲೆಬಸ್ಸಲ್ಲಿ ಒಂದು ಫಾರ್ಮುಲಾ ಬಿಟ್ಟಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ಲಿ ಯೂಸ್ ಮಾಡಿರೋದು ಸೊ ಇಲ್ಲಿ ಏನಾಗ್ತದೆ ಕಂಪ್ಲೀಟ್ ಸ್ಕ್ವೇರ್ ಮೆಥಡಿಗೆ ಕನ್ವರ್ಟ್ ಮಾಡ್ಕೊಳೋದಕ್ಕಿಂತ ಒಂದು ಫಾರ್ಮುಲಾನೇ ಇದೆ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಗೆ ಕೋಎಫಿಷಿಯೆಂಟ್ ಯಾವುದು ಇರಲಿಲ್ಲ ಅದನ್ನ ಕಾಮನ್ ತೆಗೆದು ಅಲ್ಲಿ ಕಾಮನ್ ತೆಗೆದು ಎಕ್ಸ್ ಸ್ಕ್ವೇರ್ ನೇ ಮಾಡಿದ್ವಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ ಏ ಕಾಮನ್ ತೆಗೆದು ಏ ಕಾಮನ್ ತೆಗೆದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಬೈ ಎ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ ಬೈ ಎ ಸ್ಕ್ವೇರ್ ಆಗಿರುತ್ತೆ ನೋಡಿ ಎಕ್ಸ್ ಸ್ಕ್ವೇರ್ ಪಕ್ಕ ಇರ ಏ ಕಾಮನ್ ತೆಗೆದಿನಿ ಕಾಮನ್ ತೆಗೆದು ಉಳಿಯೋದು ಎಕ್ಸ್ ಸ್ಕ್ವೇರ್ ಬಿ ಬೈ ಎ ಸ್ಕ್ವೇರ್ ಎಕ್ಸ್ ಸಿ ಬೈ ಎ ಸ್ಕ್ವೇರ್ ಏ ಏನ ಸಾರಿ ಎಕ್ಸ್ ಸ್ಕ್ವೇರ್ ಎ ಅಲ್ಲ ಇರೋದು ಓಕೆ ಓಕೆ ಒಂದು ಎ ಆಗುತ್ತೆ ಎ ಕಾಮನ್ ತೆಗೆದ್ರೋದು ಎಕ್ಸ್ ಸ್ಕ್ವೇರ್ ಬಿ ಬೈ ಎ ಆಗಿರುತ್ತೆ ಇಂಟು ಎಕ್ಸ್ ಸಿ ಬೈ ಎ ಆಗುತ್ತೆ ಎಯಿಂದ ಮಲ್ಟಿಪ್ಲೈ ಮಾಡಿ ಎ ಎಕ್ಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಬಿ ಎಕ್ಸ್ ಎ ಕ್ಯಾನ್ಸಲ್ ಸಿ ಆಗುತ್ತೆ ನಿಮ್ಮ ಕಂಪ್ಲೀಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಯ್ತಾ ಹಾಗಾದ್ರೆ ಇಲ್ಲಿ ನಾವು ಇನ್ನೇನು ಹೇಳ್ತೀವಲ್ಲ ಇದನ್ನ ಎಕ್ಸ್ನ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ ಇದನ್ನ ಕೋ ಎಫಿಷಿಯೆಂಟ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಇದು ಏನಿದೆಯಲ್ಲ ಇದನ್ನ ನಾವು
ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಇದನ್ನ ಏನು ಅಂತ ಹೇಳ್ತೀವಿ ನಾವು ಕಾನ್ಸ್ಟೆಂಟ್ ನೆನಪಿಕೊಳ್ಳಿ ಕರೆಕ್ಟ್ ಆಗಿ ಫಾರ್ಮುಲಾ ನೆನ್ಪಿಟ್ಕೊಂಡು ಈ ಫಾರ್ಮುಲಾ ಅವನ್ನೆಲ್ಲ ನೆನ್ಪಿಟ್ಕೊಂತ ಇರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.